ಸರ್, ಈಗ ಚಿಕ್ಕಪೇಟೆಯಲ್ಲಿ ತುಂಬಾ ಓಡಾಡ್ತಾ ಇದ್ದೀರಾ, ಕ್ಷೇತ್ರದ ಜನರು ಕೂಡ ನಿಮ್ಮ ಪರ ಇದ್ದಾರೆ, ಏನ್ ಹೇಳ್ತೀರಿ ಸರ್, ಚುನಾವಣೆಗೆ ಹೇಗೆ ಸಜ್ಜಾಗ್ತಾ ಇದ್ದೀರಾ? ಸರ್, ಚಿಕ್ಕಪೇಟೆ ಕ್ಷೇತ್ರ ಎಂಥ ಕ್ಷೇತ್ರ ಅಂದರೆ ಅದಕ್ಕೆ ಉಳಿಸ್ಕೊಳ್ಳೋಕ್ಕೆ ನಮ್ಮ ಆರ್ವಿ ದೇವರಾಜ್ಗೆ ಬಂದಿಲ್ಲ. ಅಲ್ಲಿರೋ ಜನ ದೇವರಂಥ ಜನ, ಭಾಳ ಇನ್ನೋಸೆಂಟ್ ಜನ, ಅವ್ರಿಗೆ ಅವ್ರಿಗೇನು ಕೇಳೋದಿಲ್ಲ, ಅವ್ರಿಗೇನು ಕೇಳೋದಿಲ್ಲ, ಬರೀ ಅವ್ರ ಏರಿಯಾ ಕ್ಲೀನ್ನೆಸ್ ಕೇಳ್ತಾರೆ, ಸ್ಯಾನಿಟ್ರಿ ಕೇಳ್ತಾರೆ, ವಾಟರ್ ಕೇಳ್ತಾರೆ, ಇದು ಬಿಟ್ಟು ಬೇರೆ ಏನೂ ಅವ್ರು ಕೇಳಲ್ಲ. ಅಂಥ ಒಳ್ಳೆಯ ಕ್ಷೇತ್ರ ನಾನು ಥ್ರೋಟ್ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಅಂಥ ಕ್ಷೇತ್ರಕ್ಕೆ ಅದು ಕಾಂಗ್ರೆಸ್ ಬೆಲ್ಟು, ಅಂಥ ಕ್ಷೇತ್ರಕ್ಕೆ ಹಾಲ್ ಮಾಡಿಟ್ಟಿದ್ದಾರೆ. ಯಾವ ಥರ ಹಾಲ್ ಮಾಡಿಟ್ಟಿದ್ದಾರೆ, ಅಲ್ಲಿ ಚರಂಡಿ ಇಲ್ಲ, ವಾಟರ್ ಫೆಸಿಲಿಟಿ ಇಲ್ಲ, ಈ ಥರ ಎಲ್ಲ. ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಬಿಲ್ಡಿಂಗ್ ಮಾಮೂಲು ಕೊಡಬೇಕಂತೆ, ಒಂದು ಯಾವುದಾದ್ರು ಮನೆ ಕಟ್ಟಬೇಕು ಬಿಲ್ಡಿಂಗ್ ಮಾಮೂಲು ಕೊಡಬೇಕು, ಈ ಥರದ್ದೆಲ್ಲ ಹೆಸರುಗಳು ಅಲ್ಲಿ ಕೆಟ್ಟೋಗಿದೆ ಕೆಟ್ಟೋಗಿದೆ. ಅಲ್ಲಿ ನಾನು ಹೇಳೋದೇನಂದರೆ, ಆವಾಗಲೇ ತಾವು ಕೇಳಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಡ್ತಾರಾ, ಆಶ್ವಾಸನೆ ಯಾರು ಕೊಟ್ಟಿದ್ದಾರೆ, ಏನು ಹೇಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದೆಯಲ್ಲ ಹೆಂಗೆ ಅಂತ ಕೇಳಿ. ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಒಂದು ವ್ಯಾಪಾರಸ್ಥ, ನಾನೇನು ರಾಜಕಾರಣಿ ಅಲ್ಲ. ನನಗೂ ರಾಜಕಾರಣಿ ಇಲ್ಲ ಅಂದ್ರೂ ದೇವರು ಒಂದು ಶಕ್ತಿ ಕೊಟ್ಟಿದ್ದಾನೆ, ಫೀಲ್ಡಲ್ಲಿ ಏನು ಮಾಡಬೇಕು, ಜನರ ಹತ್ರ ಯಾವ ಥರ ಮಾಡಬೇಕು, ಏನು ಕೆಲಸ ಮಾಡಬೇಕು, ಯಾವ ಥರ ಕ್ಷೇತ್ರಕ್ಕೆ ಡೆವಲಪ್ ಮಾಡಬೇಕು ಅಂತ ದೇವರು ನನಗೆ ವಿದ್ಯಾ ಕೊಟ್ಟಿಲ್ಲ, ಇಲ್ಲ ಅಂದ್ರೂ ಅನುಭವ ಕೊಟ್ಟಿದ್ದಾನೆ. ಎಲ್ಲ ನೋಡಿದ್ದೀನಿ, ಪ್ರಪಂಚ ನೋಡಿದ್ದೀನಿ, ಹಂಗೆ ದೊಡ್ಡ ಮನುಷ್ಯ ಆಗಿದೆ. 1740 ಕೋಟಿ ಡಿಕ್ಲೇರ್ ಮಾಡಿದ್ದೀನಿ, ವಿದ್ಯಾ ಇಲ್ಲ, ಆದರೆ ನನ್ನ ಕಷ್ಟದಿಂದ, ನನ್ನ ತಲೆಯಿಂದ, ನನ್ನ ಅನುಭವದಿಂದ, ಫೀಲ್ಡ್ ವರ್ಕಿಂದ ನಾನು ಮಾಡಿದ್ದೀನಿ. ಇವಾಗ ಜನ ಸೇವೆ ಮಾಡಬೇಕಂತ ನಾನು ಹೊರಟಿದ್ದೀನಿ. ನಮ್ಮ ತಾಯಿ ಆಸೆ ಇತ್ತು, ನಾವು ಒಂದು ಬಡವ್ರ ಕುಟುಂಬದ ಹುಟ್ಟು ಬೆಳೆದಿರೋದು. ಈ ಖಾದರ್ ಶರೀಫ್ ಗಾರ್ಡನ್ನಲ್ಲಿ ನಾವು KGFಲ್ಲಿ ಹುಟ್ಟಿದ್ವಿ, ಖಾದರ್ ಶರೀಫ್ ಗಾರ್ಡನ್ನಲ್ಲಿ ಬೆಳೆದು ದೊಡ್ಡ ಮನುಷ್ಯ ಆಗಿ ಅಲ್ಲಿ ದುಡ್ಡು ಸಂಪಾದನೆ ಮಾಡಿದ್ವಿ. ಅಲ್ಲಿ ನಮ್ಮಲ್ಲಿ ಜಾತಿ ಅಂತ ಯಾವತ್ತೂ ನೋಡಿಲ್ಲ. ನನಗೆ ತಮಿಳಿನ್ಸು ಅವ್ರ ಮನೆಯಲ್ಲೇ ಊಟ ಮಾಡಿ, ನಾವು ಅವ್ರ ಮನೆ ಮನೆಗೆ ಹೋಗಿ ಅವ್ರ ಮನೆಗಳಲ್ಲಿ ಊಟ ಮಾಡಿ ನಾವು ಬೆಳೆದಿದ್ದೀವಿ. ಅಲ್ಲಿ ಸಂದು ಗೊತ್ತಿದೆ ನಮಗೆ, ಆ ಗಲ್ಲಿ ಗಲ್ಲಿ ಗೊತ್ತಿದೆ. ಅಲ್ಲಿ ಒಂದು ತಾಯಿ ಥರ ತಂದೆ ಥರ ಎಲ್ಲರೂ ನೋಡಿದ್ದೀವಿ ನಾವು. ನಮ್ಮ ತಾಯಿ ಆಸೆ ಇತ್ತು, ನೀನು ಚೆನ್ನಾಗಾದರೆ ಈ ಬಡವ್ರಿಗೆ ಈ ಮನೆಗಳು ಕಟ್ಕೊಡ್ಬೇಕಪ್ಪ, ಅವ್ರಿಗೆ ಸ್ವಲ್ಪ ನೀನು ಸಹಾಯ ಮಾಡಬೇಕು ಅಂತ ಅನ್ಬಿಡ್ತ ತಾಯಿ ಆಸೆ ಇತ್ತು. ಅವರು ತೀರೋದ್ರು. ಈಗ ಇಷ್ಟು ದಿವಸ ನನಗೋಸ್ಕರ ಸಂಪಾದನೆ, ಈಗ ನಮ್ಮ ಕ್ಷೇತ್ರದ ಜನ ಭಾಳ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕಂತ, ಅವ್ರ ಜೊತೆಗೆ ಇರಬೇಕು, ಅವ್ರ ಸೇವೆ ಮಾಡಬೇಕು ಅಂತೇಳಿ ನಾನು ಓದ್ತಿದ್ದೀನಿ. ಇದರಲ್ಲಿ ನನಗೆ ಭಾಳ ಕಷ್ಟಗಳಾಗ್ತಾಯಿದೆ, ಭಾಳ ತೊಂದರೆಗಳಾಗ್ತಾಯಿದೆ. ನನಗೆ ED ರೇಡ್ ಮಾಡಿದ್ದಾರೆ, ನನಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿದ್ದಾರೆ, ನನಗೆ CCP ರೇಡ್ ಮಾಡಿದ್ದಾರೆ, ನನಗೊಂದು ಕೆಟ್ಟ ಹೆಸರು ಕೊಟ್ಟಿದ್ದಾರೆ. ರಾಜಕೀಯ ಈ ಥರನೂ ಇದೆಯಾ? ಯಾರೋ ಒಬ್ಬನು ಬೆಳೆಯೋಕ್ಕೆ, ನಮ್ಮ ಆರ್ವಿ ದೇವರಾಜ್ ಅಂತವ್ರು ಬೆಳೆಯೋಕ್ಕೆ
ನಮ್ಮಂಥವ್ರಿಗೆ ಡ್ಯಾಮೇಜ್ ಮಾಡಿದ್ರೆ ಅದು ನಾಯಾನ. ನಂದು ಬಿಸ್ನೆಸ್ ಯಾವುದು ಅಂತ, ಅದು ಇಲ್ಲಿಗಲ್ ಬಿಸ್ನೆಸ್ ಇಲ್ಲ. ನಾನು ಪಬ್ಲಿಕ್ ಆ್ಯಕ್ಷನಲ್ಲಿ ಪ್ರಾಪರ್ಟಿ ತಗೊಳ್ಳುವನು, ಗೌರ್ಮೆಂಟ್ ಪ್ರಾಪರ್ಟೀಸ್. ಆಮೇಲೆ ಹೈಕೋರ್ಟಿಂದ ಆ್ಯಕ್ಷನ್ ಮಾಡ್ತಾರೆ, ಲಿಕ್ವಿಡೇಷನಲ್ಲಿ ಬಂದಿರೋ ಪ್ರಾಪರ್ಟಿ, ಬಂದಾಗಿರೋ ಕಂಪನಿಗಳು ನಮಗೆ ಕೊಡ್ತಾರೆ, ಆ್ಯಕ್ಷನ್ ಮಾಡ್ತಾರೆ. ಅಂಥ ಪ್ರಾಪರ್ಟಿಗಳು ತಗೊಳ್ತೀನಿ ನಾನು, ತಗೊಂಡು ನಾನು ಬಿಸ್ನೆಸ್ ಮಾಡ್ತೀನಿ. ನನ್ನಂಥ ಅವ್ರಿಗೆ ಇ ಡಿ ರೇಡು, ಇನ್ಕಮ್ ಟ್ಯಾಕ್ಸ್ ರೇಡು, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಗಳು, 5,000 ಕೊಡಬಾರ್ದು, ಮನೆಗಳು ಕಟ್ಕೊಡಬಾರ್ದು, ಜನಗಳ ಮಧ್ಯದಲ್ಲಿ ಹೋಗಬಾರ್ದು, ಕ್ಷೇತ್ರದಲ್ಲಿ ಹೋಗಬಾರ್ದು ಅಂತ ಈ ಥರ ತೊಂದರೆ ಕೊಡ್ತಾವ್ರೆ. ಆದ್ರೂ ನಾನು ಎದುರೋನೂ ಅಲ್ಲ, ಕ್ಷೇತ್ರ ಬಿಟ್ಟು ಹೋಗೋನು ಅಲ್ಲ. ಮೊನ್ನೆ ಒಂದು ಹಲಾಸ್ಪಲ್ಲ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರು, ಅದು ಎಫ್ ಐ ಆರ್ ಆಗಿಲ್ಲ. 5,000 ಮುಖಾಂತರ ಇವರು ಕೊಡಬಾರ್ದು ಅಂತ ಒಂದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.